ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆಲ್ಲ ಶರಣು ಶರಣಾರ್ಥಿ. ನಾನು ಡಾಕ್ಟರ್ ಶ್ರೀಶೈಲ್ ಮಹಾಬದಾಮಿ. ಮನುಕುಲದ ಉಳಿವಿಗೆ ನಾವು ರಾಸಾಯನಿಕಗಳ ಜೀವನ ಶೈಲಿಯನ್ನು ಬಿಟ್ಟು ನೈಸರ್ಗಿಕ ಜೀವನ ಶೈಲಿಯನ್ನು ಅನುಸರಿಸುವುದು ಅತ್ಯಂತ ಅವಶ್ಯಕ ಎಂಬುದನ್ನು ನಿರೂಪಿಸುವುದೇ ಮನದಟ್ಟು ಮಾಡುವುದೇ ಈ ಕಾರ್ಯಕ್ರಮದ ಧ್ಯೇಯೋದ್ದೇಶ. ಈ ಹಿಂದಿನ ಸಂಚಿಕೆಗಳಲ್ಲಿ ನಾನು ಹಲವಾರು ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಅವುಗಳಲ್ಲಿ ಭಾರತ ಸಕ್ಕರೆ ಕಾಯಿಲೆಯ ರಾಜಧಾನಿ ಆಗ್ತಾ ಇರೋದು, ಬೊಜ್ಜಿನ ರಾಜಧಾನಿ ಆಗ್ತಾ ಇರೋದು, ಕ್ಯಾನ್ಸರ್ ರೋಗಿಗಳಲ್ಲಿ ಕೂಡ ಇಲ್ಲಿ ಅತಿ ಹೆಚ್ಚಾಗ್ತಾ ಇರೋದು, ಥೈರಾಯ್ಡ್ ಸಮಸ್ಯೆ, ಹೃದಯದ ಸಮಸ್ಯೆಗಳು, ಈ ರೀತಿ ಎಲ್ಲ ಥರದ ಕಾಯಿಲೆಗಳ ರಾಜಧಾನಿ ಭಾರತ ಆಗ್ತಾ ಇರೋದು ತಮಗೆ ನಾನು ಮನದಟ್ಟು ಮಾಡಿಕೊಟ್ಟಿದ್ದೇನೆ ಅಂದ್ಕೊಂಡಿದ್ದೇನೆ. ಹೀಗೆ ಭಾರತ ಸುಮಾರು ಎಲ್ಲ ಕಾಯಿಲೆಗಳ ರಾಜಧಾನಿ ಆಗಲಿಕ್ಕೆ ಕಾರಣಗಳು ಏನು ಅನ್ನೋದನ್ನು ನಾನು ಸ್ವಲ್ಪದರಲ್ಲಿ ತಮಗೆ ವಿವರಿಸಲಿಕ್ಕೆ ಬಯಸ್ತೇನೆ. ಮುಖ್ಯವಾದ ಕಾರಣ ನಮ್ಮ ಜೀವನ ಶೈಲಿ, ಆಧುನಿಕ ಜೀವನ ಶೈಲಿ. ಇದೊಂದು ಅನಾರೋಗ್ಯಕರ ಜೀವನ ಶೈಲಿ, ಅನಾರೋಗ್ಯಕ್ಕೆ ನಮ್ಮನ್ನು ತಳ್ಳುತ್ತೆ, ಸಾವಿನ ದವಡೆಗೆ ನಮ್ಮನ್ನು ಇದನ್ನು ಇದು ತೆಗೆದುಕೊಂಡು ಹೋಗುತ್ತೆ. ಅದಕ್ಕೆ ಆಧುನಿಕ ಜೀವನ ಶೈಲಿಯಿಂದ ಹೊರತಾದ ನೈಸರ್ಗಿಕ ಹಳೆಯ ಭಾರತೀಯ ಜೀವನ ಶೈಲಿ ವೈಜ್ಞಾನಿಕವಾಗಿತ್ತು, ಆರೋಗ್ಯಕರವಾಗಿತ್ತು. ಅದನ್ನು ನಾವು ಪಾಲನೆ ಮಾಡೋದು ಅತ್ಯಂತ ಅವಶ್ಯಕವಾಗಿದೆ. ಹಾಗಿದ್ರೆ ನಾವು ಏನು ಮಾಡಬೇಕು? ನಾವು ಆದಷ್ಟು ಪರಿಸರವನ್ನು ರಾಸಾಯನಿಕ ಮುಕ್ತಗೊಳಿಸಬೇಕು ಅಂತಂತಂದರೆ ನಾವು ಆದಷ್ಟು ಕಡಿಮೆ ನಾವು ನಮ್ಮ ವೆಹಿಕಲ್ಗಳನ್ನು ವಾಹನಗಳನ್ನು ಬಳಸಬೇಕು. ಹಿಂದಿನ ಕಾಲದಲ್ಲಿ ಬಂಡಿ, ಎತ್ತಿನ ಬಂಡಿ ಇರ್ತಿತ್ತು, ಅದು ಯಾವುದೇ ಒಂದು ಪರಿಸರವನ್ನು ಹಾನಿ ಅದನ್ನು ಮಾಡ್ತಾ ಇರಲಿಲ್ಲ. ಆದರೆ ಇವತ್ತು ನಾವು ಪೆಟ್ರೋಲು ಡೀಸೆಲ್ಲು ಅತಿ ಹೆಚ್ಚು ಬಳಸ್ತಾ ಇದ್ದೇವೆ. ನಾವು ಪಕ್ಕದ ಮನೆಗೆ ಹೋಗಬೇಕಾದರೂ ಕೂಡ ಗಾಡಿ ತೊಗೊಂಡು ಹೋಗ್ತೇವೆ. ಈ ರೀತಿಯ ಹವ್ಯಾಸಗಳನ್ನು ನಾವು ಬಿಡಬೇಕು. ಆದಷ್ಟು ಕಡಿಮೆ ಈ ಪೆಟ್ರೋಲು ಡೀಸೆಲ್ ಫ್ಯೂಮ್ಸನ್ನು ನಾವು ಬಳಸಬೇಕು. ಆಮೇಲೆ ಫ್ಯಾಕ್ಟ್ರಿಗಳಲ್ಲಿ ನಾವು ವರ್ಕ್ ಕೆಲಸ ಮಾಡ್ತಾ ಇದ್ದರೆ ಅಥವಾ ನಮ್ಮದೇ ಆದ ಫ್ಯಾಕ್ಟ್ರಿಗಳನ್ನು ನಾವು ಹೊಂದಿದ್ದರೆ ಅಲ್ಲಿ ಆದಷ್ಟು ಕಡಿಮೆ ಪ್ರಮಾಣದ ಈ ಪೆಟ್ರೋಲು ಡೀಸೆಲನ್ನು ಬಳಸಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಪೆಟ್ರೋಲು ಡೀಸೆಲ್ ಬದಲಿ ಗಾಳಿಯ ಯಂತ್ರಗಳು, ಹೀಗೆ ವಿದ್ಯುತ್ತನ್ನು ಬೇರೆ ಮೂಲದಿಂದ ಬಿಸಿಲಿನಿಂದ ವಿದ್ಯುತ್ ಉತ್ಪಾದನೆ ಮಾಡ್ಕೊಳೋದು, ಹೀಗೆ ಬೇರೆ ಮೂಲದಿಂದ ವಿದ್ಯುತ್ತನ್ನು ಪಡೆಯೋದು ತುಂಬ ಅವಶ್ಯಕ. ಅದೇ ರೀತಿ ನಾವು ಈ ವಿಕಿರಣಗಳಿಗೆ ತುತ್ತಾಗಬಾರ್ದು. ಅಂತಂದರೆ ವಿಕಿರಣಗಳು ನಮಗೆ ನಮ್ಮ ದೇಹದ ಮೇಲೆ ಪ್ರಭಾವ ಬೀರ್ತವೆ. ಈ ವಿಕಿರಣಗಳು ಮೂಲತಃ ಬರೋದು ನಮ್ಮ ಮೊಬೈಲ್ ಫೋನ್ನಿಂದ, ಆಮೇಲೆ ಕಂಪ್ಯೂಟರ್ನಿಂದ, ಹೀಗಾಗಿ ಆಮೇಲೆ ಟಿ ವಿಯಿಂದ. ಅದಕ್ಕೆ ಆ ವಿಕಿರಣಗಳನ್ನು ಅತಿ ಹೆಚ್ಚಾಗಿ ನಾವು ತುತ್ತಾಗದಂತೆ ನಾವು ಕಾಪಾಡ್ಕೋಬೇಕಿದೆ. ಆಮೇಲೆ ನಮ್ಮ ದಿನನಿತ್ಯ ನಮ್ಮ ಹ್ಯಾಬಿಟ್ಸು, ನಮ್ಮ ಕೆಲವೊಂದು ರೂಢಿಗತ ಆಗಿರಬಿಟ್ಟಿರುತ್ತೆ, ಅವುಗಳ ಆ ರೂಢಿಗಳನ್ನು ನಾವು ಅವುಗಳಿಂದ ಹೊರಬರಬೇಕಾಗಿದೆ. ಯಾವ ರೂಢಿ ಅಂತಂದರೆ ನಾವು ಎಲ್ಲವನ್ನು ನಮ್ಮ ಆಹಾರಗಳು, ಮುಖ್ಯವಾಗಿ ಬೇಕರಿ ಆಹಾರಗಳನ್ನು ತಿನ್ನೋದನ್ನು ಕಡಿಮೆ ಮಾಡಬೇಕು. ಪಿಜ್ಜಾ, ಬರ್ಗರು, ಈ ಥರದ ಆಧುನಿಕ ಆಹಾರಗಳು ನಮ್ಮ ದೇಹದ ಮೇಲೆ ತುಂಬ ಕೆಟ್ಟ ಪರಿಣಾಮ ಬೀರುತ್ತೆ, ಅವನ್ನು ಕೂಡ ನಾವು ಕಡಿಮೆ ಬಳಸಬೇಕು. ಆಮೇಲೆ ಧೂಮ್ರಪಾನ ಮಾಡಬಾರ್ದು, ಮದ್ಯಪಾನ ಮಾಡಬಾರ್ದು, ಆಮೇಲೆ ಖಿನ್ನತೆಗೆ ಒಳಗಾಗಬಾರ್ದು ನಾವು. ಅಂದರೆ ಯಾವತ್ತು ನಾವು ಅತಿ ಹೆಚ್ಚು ಸ್ಟ್ರೆಸ್ಸಲ್ಲಿ ನಾವು ಇವತ್ತು ಕೆಲಸ ಮಾಡ್ತೀವಿ, ಆ ಸ್ಟ್ರೆಸ್ಸು ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಅದಕ್ಕೆ ನಾವು ಯಾವುದೇ ಕೆಲಸವನ್ನು ಖುಷಿಯಿಂದ ಮಾಡಬೇಕು ಹೊರತು ನಾವು ಈ ಕೆಲಸ ಮಾಡಬೇಕಲ್ಲಪ್ಪ, ಇದು ಕೆಲಸ ಮುಗಿಸ್ಬೇಕು ಅಂಥೇಳಿ ಅದನ್ನು ತೊಂದರೆ ತಗೊಂಡು ನಾವು ಆ ಕೆಲಸವನ್ನು ಮಾಡಿಕೊಡೋದು. ಈ ವಿಚಾರಗಳ ಕುರಿತು ಇನ್ನೂ ಹೆಚ್ಚಿನ ವಿಚಾರಗಳನ್ನು ನಾವು ಮುಂದೆ ಹೋಗ್ತಾ ತಿಳ್ಕೊಳ್ಳೋಣ. ಅಂದರೆ ಅವಶ್ಯಕತೆ ಏನಿದೆ ಅಂದರೆ ಇವತ್ತು ನಮ್ಮ ಜೀವನ ಶೈಲಿಯನ್ನು ಬದಲಿ ಮಾಡೋದು. ಹೇಗೆ ಮಾಡೋದು, ಯಾವುದನ್ನು ಅನುಸರಿಸಬೇಕು, ಯಾವುದನ್ನು ಅನುಸರಿಸಬಾರ್ದು ಅನ್ನೋದನ್ನು ನಾವು ವಿವರವಾಗಿ ಇಲ್ಲಿಂದ ಮುಂದೆ ನೋಡೋಣ. ನಾವು ಸಾಧ್ಯವಾದರೆ ಉಪವಾಸವನ್ನು ಮಾಡಬೇಕು, ನಿಯಮಿತವಾಗಿ ಉಪವಾಸ. ಹಳ್ಳಿಗಳಲ್ಲಿ ಅದೆಲ್ಲ ಹಲವಾರು ಜನ ವಾರಕ್ಕೊಂದು ದಿವಸ ಉಪವಾಸ, ಸೋಮವಾರ ಉಪವಾಸ ಮಾಡೋರಿದ್ದಾರೆ, ಒಪ್ಪತ್ತು ಊಟ ಮಾಡೋರಿದ್ದಾರೆ. ಆ ರೀತಿಯ ಪದ್ಧತಿ ತುಂಬ ಒಳ್ಳೆಯ ಪದ್ಧತಿ. ಅದಕ್ಕೆ ವಾರಕ್ಕೆ ಒಂದು ದಿನ ಆದರೂ ನಾವು ಉಪವಾಸವನ್ನು ಅನುಸರಿಸಿದರೆ ನಮ್ಮ ಆರೋಗ್ಯ ತುಂಬ ಸುಧಾರಿಸುತ್ತೆ. ಅದೇ ರೀತಿ ನಾವು ಕಾಯಿಲೆಗಳನ್ನು ಗುಣಪಡಿಸ್ಕೊಳ್ಳಿಕ್ಕೆ, ನಾವು ಕಾಯಿಲೆ ಬಂದ ತಕ್ಷಣ
ವೈದ್ಯರು ಅದು ಅಲೋಪತಿ ವೈದ್ಯರನ್ನ ಹುಡುಕೊಂಡು ಹೋಗ್ತೀವಿ. ಅದರ ಬದಲಿ ಏನಾದರೂ ಮನೆ ಮದ್ದು ಇದೆನಾ, ಅದರಿಂದ ಈ ಕಾಯಿಲೆ ಗುಣ ನಾನೇ ಪಡಿಸ್ಕೊಳ್ಬಹುದು ಅನ್ನೋ ಒಂದು ವಿಚಾರವನ್ನು ನಾವು ಮಾಡಬೇಕು. ನಮ್ಮ ಅಜ್ಜಿಯಂದಿರಿಗೆ ತುಂಬ ಈ ಕುರಿತು ಮನೆ ಮದ್ದು ತುಂಬ ಗೊತ್ತಿರುತ್ತೆ. ಅವರನ್ನು ಕೇಳಿ ಅವ್ರು ಹೇಳೋ ವಿಚಾರಗಳನ್ನೆಲ್ಲ ಬರೆದಿಟ್ಕೊಂಡು ಅದನ್ನು ನಾವು ಪಾಲನೆ ಮಾಡೋದು ತುಂಬ ಅನುಕೂಲಕರ. ಅದೇ ರೀತಿ ಕಾಯಿಲೆ ಬಂದಾಗ ಗುಣಪಡಿಸ್ಕೊಳ್ಳಿಕ್ಕೆ ಯೋಗ, ಆಯುರ್ವೇದ, ನ್ಯಾಚುರೋಪತಿ, ಅಕ್ಯುಪ್ರೆಷರ್ ಈ ವಿಧಾನಗಳನ್ನು ಅನುಸರಿಸೋದು ತುಂಬ ಒಳ್ಳೆಯದು. ಈ ವಿಧಾನಗಳೆಲ್ಲವೂ ನೈಸರ್ಗಿಕ ವಿಧಾನಗಳಾಗಿರೋದ್ರಿಂದ ಇವುಗಳಿಂದ ಕಾಯಿಲೆಗಳನ್ನು ಗುಣಪಡಿಸ್ಕೊಂಡ್ರೆ ಆ ಕಾಯಿಲೆ ಹೋಗೋದ್ರ ಜೊತೆಗೆ ಬೇರೆ ನಮಗೆ ಕಾಯಿಲೆಗಳಿಗೆ ತುತ್ತಾಗೋದು ಪ್ರಸಂಗ ಇರೋದಿಲ್ಲ. ಆಮೇಲೆ ನಿತ್ಯ ಯೋಗವನ್ನು ನಾವು ಮಾಡುವುದರಿಂದ ಈ ಯೋಗದಿಂದ ನಾವು ಕಾಯಿಲೆಗೆ ತುತ್ತಾಗೋ ಸಂದರ್ಭನೇ ನಮಗೆ ಬರುವುದಿಲ್ಲ. ಅದರ ಸಲುವಾಗಿ ನಾವು ಆದಷ್ಟು ಹೆಚ್ಚು ನಿತ್ಯ ಯೋಗ ಮಾಡಲಿಕ್ಕೆ ನಾವು ರೂಢಿ ಮಾಡ್ಕೋಬೇಕು. ನಮ್ಮ ಮಕ್ಕಳನ್ನು ಕೂಡ ಕರ್ಕೊಂಡು ಯೋಗವನ್ನು ಮಾಡಲಿಕ್ಕೆ ಹೋಗಬೇಕು. ನಾವು ಪ್ರತಿನಿತ್ಯ ಸಾಧ್ಯ ಆದರೆ ಒಂದು ಸರ್ತಿ ಆದರೂ, ಒಂದು ಗಂಟೆ ಆದರೂ ನಾವು ಯೋಗ ಮಾಡಲೇಬೇಕು. ಇನ್ನು ಬೊಜ್ಜು, ಸಕ್ಕರೆ ಕಾಯಿಲೆ ಈ ಥರದವರು ಎರಡು ಬೆಳಗ್ಗೆ ಒಂದು ಗಂಟೆ, ಸಾಯಂಕಾಲ ಒಂದು ಗಂಟೆ ಅವರಿಗೆ ಯೋಗ ಮಾಡಿದರೆ ಅವರ ಆರೋಗ್ಯ ತುಂಬ ಸುಧಾರಿಸುತ್ತೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದರ ಜೊತೆಗೆ ಯಾವುದಾದರೂ ವ್ಯಾಯಾಮಗಳನ್ನು ಮಾಡೋದು, ವಾಕಿಂಗ್ ಮಾಡೋದು, ಆಮೇಲೆ ಯಾವುದೇ ಒಂದು ಕೆಲಸ, ಒಂದು ಹಾರ್ಡ್ ವರ್ಕ್ ಇದ್ದರೆ ಎತ್ತೋದು, ಜಗ್ಗೋದು, ಅವನ್ನೆಲ್ಲ ಮಾಡೋದಿದ್ದರೆ ಅವಕ್ಕೆಲ್ಲ ಹಿಂದೇಟು ಹಾಕದೆ ನಾನು ಮಾಡಲಿಕ್ಕೆ ಪ್ರಯತ್ನ ಪಡೋದು, ಯಾವಾಗಲೂ ನಮ್ಮನ್ನು ನಾವು ಕೆಲಸದಲ್ಲಿ ನಿರತರನ್ನಾಗಿರಿಸ್ಕೊಳ್ಳೋದ್ರಿಂದ ನಾವು ಆರೋಗ್ಯವನ್ನು ಪಡೆಯುತ್ತೇವೆ. ಇತ್ತೀಚೆಗೆ ಹಲವಾರು ರಿಪೋರ್ಟ್ಸ್ ಬಂದಿದೆ. ಆ ರಿಪೋರ್ಟ್ಸಲ್ಲಿ ಏನು ಹೇಳ್ತಾ ಇದೆ ಅಂತಂತಂದರೆ, ಈ ಕೋರ್ಟ್ಗಳಿಗೆ ಡೈವರ್ಸ್ ಅಪ್ಲಿಕೇಶನ್ ಹಾಕ್ತಾರೆ. ಗಂಡ ಹೆಂಡತಿ ಮದುವೆ ಆದ ನಂತರ ಡೈವರ್ಸ್ ಆಗಲಿಕ್ಕೆ ಅವರು ಬಯಸ್ತಾರೆ. ಈ ಡೈವರ್ಸ್ ಆಗಲಿಕ್ಕೆ ಸಾಮಾನ್ಯವಾದ ಕಾರಣ ಪುರುಷ ಅಥವಾ ಮಹಿಳೆಯಲ್ಲಿ ಸಂತಾನಹೀನತೆಯ ಸಂತಾನದ ದೋಷ ಇರುವುದು, ಅಂದರೆ ಸಂತಾನಹೀನತೆಗೆ ಆಕೆ ಅಥವಾ ಅವನು ತುತ್ತಾಗಿರುವುದು. ಇಬ್ಬರಲ್ಲಿ ಒಬ್ಬರಿಗೆ ದೋಷ ಇದ್ದರೂ ಕೂಡ ಅವರಿಬ್ಬರಿಗೂ ಮಕ್ಕಳಾಗೋ ಸಾಧ್ಯತೆಗಳು ಇರುವುದಿಲ್ಲ. ಹೀಗಾಗಿಬಿಟ್ಟು ಆ ಥರ ಜೀವನ ನಡೆಸೋದಕ್ಕಿಂತ ನಾನು ಡೈವರ್ಸ್ ತಗೊಂಡು ನಾನು ಬೇರೆ ಒಂದು ಮದುವೆ ಆಗ್ತೀನಿ ಅಂತೇಳಿ ಹೋಗೋವ್ರ ಸಂಖ್ಯೆ ಇತ್ತೀಚೆಗೆ ಅತಿ ಹೆಚ್ಚಾಗಿದೆ. ಅಂದರೆ ಈ ರೀತಿ ಪುರುಷ ಮತ್ತು ಮಹಿಳೆ ಇಬ್ಬರಲ್ಲಿ ಯಾರೇ ಆಗಲಿ ಅವರಿಗೆ ಸಂತಾನಹೀನತೆಯ ದೋಷ ಬರಲಿಕ್ಕೆ ಮುಖ್ಯವಾದ ಕಾರಣ ನಮ್ಮ ಪರಿಸರ ಮಾಲಿನ್ಯತೆ ಆಗಿರೋದು. ಅದಕ್ಕೆ ಪರಿಸರ ಮಾಲಿನ್ಯತೆಯಿಂದ ಅವರಿಗೆ ಸಂತಾನಹೀನತೆ ಬರ್ತಾ ಇದೆ, ಸಂತಾನಹೀನತೆಯಿಂದ ಡೈವರ್ಸ್ ಆಗ್ತಾ ಇದೆ. ಹೀಗೆ ಪರಿಸರವನ್ನು ಮಾಲಿನ್ಯತೆ ಮಾಡೋದ್ರಿಂದ ನಮ್ಮ ಮಕ್ಕಳು ಈ ರೀತಿಯ ಸಮಸ್ಯೆಗಳಿಗೆ, ಸಾಮಾಜಿಕ ಸಮಸ್ಯೆಗಳಿಗೆ ತುತ್ತಾಗ್ತಾರೆ. ಅದನ್ನು ನಾವು ಇವತ್ತು ತಪ್ಪಿಸ್ಬೇಕಿದೆ. ಇನ್ನೂ ಕೆಲವೊಂದು ದೇಶಗಳಲ್ಲಿ ಅವರು ದೇಶದ ಜನಸಂಖ್ಯೆ ಯಾವ ರೀತಿ ಇಳಿತಾ ಇದೆ ಅಂತಂದರೆ, ಆ ದೇಶದ ಜನಸಂಖ್ಯೆಯನ್ನು ಏರಿಸಲೇಬೇಕಾದ ಅನಿವಾರ್ಯತೆ ಆ ದೇಶಗಳಿಗಿದೆ. ಈ ದೇಶಗಳು ಯಾರು ಮಕ್ಕಳನ್ನ ಹುಟ್ಟಿಸ್ತಾರೋ, ಜಾಸ್ತಿ ಹುಟ್ಟಿಸ್ತಾರೋ ಅವರಿಗೆಲ್ಲ ಅವ್ರಿಗೆ ಕೆಲವೊಂದು ಫೆಸಿಲಿಟೀಸ್ ಕೊಡುತ್ತೆ. ಅಂದರೆ ಇಂಗ್ಲೆಂಡಿನಲ್ಲಿ ಯಾವುದೇ ಒಬ್ಬ ಮಹಿಳೆ ತಾನು ಗರ್ಭಿಣಿ ಇದ್ದೀನಿ ಅಂತೇಳಿ ಒಂದು ಸರ್ಟಿಫಿಕೇಟ್ನ ಡಾಕ್ಟ್ರ್ ಹತ್ರ ತೊಗೊಂಡ್ಬಂದು ಸರ್ಕಾರಕ್ಕೆ ಕೊಟ್ಟರೆ ಸರ್ಕಾರ ಆ ಗರ್ಭಿಣಿಗೆ ತಿಂಗಳ ಮಾಸಾಸನ ಕೊಡುತ್ತೆ. ತಿಂಗಳ ತಿಂಗಳ ಆ ಮಗುವಿನ ಪಾಲನೆಗೆ ಅವಳಿಗೆ ಶಕ್ತಿಯುತ ಆಹಾರ ಬೇಕಿರುತ್ತೆ, ಔಷಧಿಗಳು ಬೇಕಿರುತ್ತೆ, ಅವನ್ನೆಲ್ಲ ತೆಗೆದುಕೊಳ್ಳಲಿಕ್ಕೆ ಸರ್ಕಾರನೇ ಸರ್ಕಾರ ಧನ ಸಹಾಯ ಕೊಡುತ್ತೆ. ಹೀಗೆ ಇಂಗ್ಲೆಂಡ್ ಸರ್ಕಾರ ಸಹಾಯ ಮಾಡ್ತಾ ಇದ್ದರೆ, ಇನ್ನು ಆಸ್ಟ್ರೇಲಿಯಾ ಸರ್ಕಾರ ಕೂಡ ಇದೇ ರೀತಿ ಗರ್ಭಿಣಿ ಮಹಿಳೆಯರಿಗೆ ಧನ ಸಹಾಯ ಕೊಟ್ಟುಬಿಟ್ಟು ಅವರಿಗೆ ಸಹಕಾರ ಮಾಡುತ್ತೆ. ಯಾಕೆಂದರೆ ಮಕ್ಕಳನ್ನು ಹುಟ್ಟಿಸುವಂಥ ಶಕ್ತಿ ಇರೋರು ಜಾಸ್ತಿ ಹುಟ್ಟಿಸಲಿ ಅನ್ನೋ ಒಂದು ಅಭಿಪ್ರಾಯ ಆ ಸರ್ಕಾರಗಳದ್ದಾಗಿದೆ. ಇನ್ನೂ ಕೆಲವು ದೇಶಗಳಲ್ಲಿ ಯುವಜನತೆ ಮಕ್ಕಳನ್ನು ಹುಟ್ಟಿಸ್ಲಿಕ್ಕೆ ಆಸಕ್ತಿನೇ ಹೊಂದಿಲ್ಲ. ಹೀಗೆ ಆಸಕ್ತಿ ಹೊಂದಿರದ ತಂದೆ ತಾಯಂದಿರಲ್ಲಿ ಇದರಿಂದ ತಮ್ಮ ದೇಶದ ಜನಸಂಖ್ಯೆ ಕಡಿಮೆ ಆಗುತ್ತೆ. ದೇಶದ ಜನಸಂಖ್ಯೆ ಕಡಿಮೆ ಆಗೋದ್ರಿಂದ ನಮ್ಮ ದೇಶ ಹಿಂದುಳಿಯುತ್ತೆ ಅನ್ನೋ ಒಂದು ವಿಚಾರಕ್ಕೆ ಸರ್ಕಾರಗಳು ವಿಚಾರ ಮಾಡಿಬಿಟ್ಟು ಈ ರೊಮೇನಿಯಾ ಅನ್ನೋ ಒಂದು ದೇಶ ಯಾರಿಗಾದರೂ ಮಕ್ಕಳಾಗದೇ ಇದ್ದರೆ ಅವರಿಗೆ ಹೆಚ್ಚಿನ ಟ್ಯಾಕ್ಸನ್ನು ಹಾಕುತ್ತೆ. ಮಕ್ಕಳು ಇದ್ದವರಿಗೆ ಒಂದು ಥರ ಟ್ಯಾಕ್ಸ್ ಇದ್ದರೆ, ಮಕ್ಕಳು ಇಲ್ಲದೇ ಇರೋರಿಗೆ ಇನ್ನೊಂದು ಥರ ಟ್ಯಾಕ್ಸು. ಅಂದರೆ ನೀವು ಮಕ್ಕಳನ್ನು ಮಾಡಿ ನಮ್ಮ ದೇಶವನ್ನು ಉದ್ಧಾರ ಮಾಡಲಿಲ್ಲ, ಅದಕ್ಕೆ ನೀವು ಹೆಚ್ಚು ಟ್ಯಾಕ್ಸ್ ಕೊಡಿ ಅಂತೇಳಿ ಹೇಳ್ತಾ ಇದೆ. ಹೀಗೆ ಮಕ್ಕಳನ್ನು
ಸಂಖ್ಯೆ ವೃದ್ಧಿಸಲಿಕ್ಕೆ ಎಲ್ಲ ದೇಶಗಳು ಪರಿತಪಿಸ್ತಾ ಇದ್ದಾವೆ. ಇವತ್ತು ಆ ಪರಿಸ್ಥಿತಿಗೆ ಅವು ಸಿಲುಕುವೆ. ನಮ್ಮ ದೇಶ ಕೂಡ ನಾವು ನಮ್ಮ ಸಂಸಾರಗಳು ಕೂಡ ಆ ದಿಶೆಯಲ್ಲಿ ನಾವು ಸಾಗಬಾರ್ದಿದೆ. ಇಡೀ ಜಗತ್ತಿನ ತುಂಬ ಇವತ್ತು 15-20% ಜನರು ಸಂತಾನಹೀನತೆಗೆ ತುತ್ತಾಗಿದ್ದಾರೆ. ಅವರು ಬರೀ ಸಂತಾನಹೀನತೆಯಿಂದ ಅಷ್ಟೇ ಬಳಲುವುದಿಲ್ಲ, ನಾವು ಸಮಾಜಕ್ಕೆ ಬೇಡವಾದವರು ಅನ್ನೋ ಒಂದು ಭಾವನೆ ಬೆಳೆಯುತ್ತೆ. ನೆಗೆಟಿವ್ ಆಗಿ ಥಿಂಕಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ತಾನು ಒಬ್ಬ ವ್ಯರ್ಥ ಜೀವಿ ಅಂತೇಳಿ ಅವನಿಗೆ ಅನಿಸುತ್ತೆ. ಅವನು ಖಿನ್ನತೆಗೆ ಒಳಗಾಗ್ತಾನೆ. ಅವನಿಗೆ ದಿನ ದೂಡುವುದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿರುತ್ತೆ. ಈ ರೀತಿಯ ಬಾಳನ್ನು ಅವರು ಬಾಳಬೇಕಾಗತ್ತೆ. ಅದಕ್ಕೆ ಮಕ್ಕಳು ನಮ್ಮ ಮನೆಯಲ್ಲಿ ಹುಟ್ಟಿದರೆ ಸಂತೋಷ ತರುತ್ತೆ. ಆ ಸಂತೋಷ ನಮಗೆ ಸಾಯುವವರೆಗೂ ಇರುತ್ತೆ. ಅದಕ್ಕೆ ಪ್ರತಿಯೊಬ್ಬರು ಮಕ್ಕಳಿಗಾಗಿ ಹಪಹಪಿಸ್ತಾರೆ. ಆದರೆ ನಾವು ನಮ್ಮ ಮನೆಗಳಲ್ಲಿ ರಾಸಾಯನಿಕಗಳನ್ನು ಹೆಚ್ಚು ನಾವು ಒಳಗೊಂಡಿದ್ದರೆ ನಾವು ಈ ಶಕ್ತಿಯನ್ನು ನಾವು ಕಳ್ಕೊಂಡು ಬಿಡ್ತೀವಿ. ಈ ಎಷ್ಟೋ ದೇಶಗಳು, ಜರ್ಮನಿ, ಯುನೈಟೆಡ್ ಕಿಂಗ್ಡಮ್, ಇಟಲಿ, ಆಸ್ಟ್ರೇಲಿಯಾ, ಎಲ್ಲ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅಲ್ಲಿಯ ಜನಸಂಖ್ಯೆ ಯಾಕೆ ಕಡಿಮೆ ಆಗ್ತಾ ಇದೆ ಅನ್ನೋದನ್ನು ಮನಗಂಡು ಈ ರಾಸಾಯನಿಕ ಮುಕ್ತ ಜೀವನ ಮಾಡಲಿಕ್ಕೆ ಅವರು ಹಾತೊರಿತಾ ಇದ್ದಾರೆ. ಹೆಚ್ಚು ಹೆಚ್ಚು ಆಯುರ್ವೇದಿಯ ಔಷಧಿಗಳನ್ನು ಅವರು ಬಳಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಮ್ಮ ದೇಶದಿಂದ ಸಾವಯವ ಆಹಾರ ಪದಾರ್ಥಗಳನ್ನು ಅವರು ತಗರಿಸಿಕೊಂಡು ಅದನ್ನು ಬಳಸಲಿಕ್ಕೆ ಅವರು ಪ್ರಾರಂಭ ಮಾಡಿದ್ದಾರೆ. ಆದರೆ ನಾವು ಆ ಕಡೆ ಇನ್ನೂ ಹೆಚ್ಚು ಒಲವನ್ನು ತೋರಿಸ್ತಾ ಇಲ್ಲ. ಆ ಒಲವು ತೋರಿಸೋದು ಇವತ್ತು ಅವಶ್ಯಕತೆ ಇದೆ. ನಾನು ಇಂಗ್ಲೆಂಡಿಗೆ ಹೋದಾಗ ನನಗೆ ಅಲ್ಲಿಯ ಭಾರತೀಯರೊಬ್ಬರು ನನ್ನನ್ನು ಒಂದು ಮಾತು ಹೇಳಿದರು. ಅದೇನು ಅಂತಂದರೆ, ಭಾರತ ಇಡೀ ಜಗತ್ತಿನಲ್ಲಿಯೇ ಅತಿ ಹೆಚ್ಚು ವಿದ್ಯಾವಂತರನ್ನು ಸೃಷ್ಟಿಸುತ್ತಿದೆ, ಆದರೆ ಅವರೆಲ್ಲ ಅನಕ್ಷರಸ್ಥರು ಅಂತ. ಇಂಡಿಯಾ ಈಸ್ ಪ್ರೊಡ್ಯೂಸಿಂಗ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಗ್ರ್ಯಾಜುಯೇಟ್ಸ್ ಬಟ್ ದೇ ಆರ್ ಇಲ್ಲಿಟ್ರೇಟ್ ಅಂತ. ನನಗೆ ಅವ್ರ ಮಾತು ಕೇಳಿ ಸಿಟ್ಟು ಬಂತು. ಏನಿದು ಈ ರೀತಿ ಹೇಳ್ತಾ ಇದ್ರಲ್ಲ, ನಾನು ಆಗ PhD ಸ್ಟೂಡೆಂಟು, ನನಗೆ ಏನು ಈ ರೀತಿ ಹೇಳ್ತಾ ಇದ್ದೀರಲ್ಲ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದರು, ಭಾರತದ ವಿದ್ಯಾವಂತರು ನಿಜವಾಗಿಯೂ ವಿದ್ಯಾವಂತರಲ್ಲ, ಸೂಕ್ಷ್ಮ ಸಣ್ಣ ಸಣ್ಣ ವಿಚಾರಗಳಲ್ಲಿ ಅವರು ಎಡುತ್ತಾ ಇದ್ದಾರೆ. ನನ್ನ ಜೊತೆಗೆ ಇಬ್ಬರು ಜರ್ಮನಿಯಿಂದ ಸೈಂಟಿಸ್ಟ್ಸು ಭಾರತಕ್ಕೆ ಬಂದಿದ್ದರು. ಅವ್ರ ಜೊತೆಗೆ ನಾನು ಬೆಂಗಳೂರಿಗೆ ಬಂದಿದ್ದೆ. ನಾವು ಕಾರಲ್ಲಿ ಕೂತ್ಕೊಂಡಿದ್ವಿ, ಮುಂದಗಡೆ ಲಾರಿ ಹೋಗ್ತಾ ಇತ್ತು, ಲಾರಿ ಅತಿ ಹೆಚ್ಚು ಹೊಗೆ ಉಗುಳ್ತಾ ಇತ್ತು, ಅದರ ಹಿಂದ್ಗಡೆ ಎಲ್ಲ 2-wheelersಲ್ಲಿ ಎಲ್ಲ ಸ್ವಲ್ಪ 8-10 ಅದು ಸಿಗ್ನಲಲ್ಲಿ ನಿಂತು ಕಾಯ್ತಾ ಇದ್ದರು. ಆ ಹೊಗೆ ಬಿಡ್ತಾ ಇದ್ದದ್ದು ಅವರಿಗೆ ಬಡಿತಾ ಇತ್ತು. ನನ್ನ ಜೊತೆ ಇದ್ದ ವಿಜ್ಞಾನಿಗಳು ಹೇಳಿದರು, ಬಾದಾಮಿಯವರೇ, ಈ ಜನ ಎಲ್ಲ ನೀವು ನೋಡ್ತಾ ಇದ್ದೀರಲ್ಲ, ಇವರೆಲ್ಲರೂ ನನಗೆ ವಿದ್ಯಾವಂತರು ಅಂತ ಅನಿಸ್ತಾ ಇದ್ದಾರೆ, ಆದರೆ ಅವರಿಗೆ ಈ ವಿಚಾರನ ಗೊತ್ತಿಲ್ಲಲ್ವ ಅಂತ. ಯಾವ ವಿಚಾರ ಅಂತ, ಈ ಪೆಟ್ರೋಲು ಡೀಸೆಲ್ ಫ್ಯೂಮ್ಸ್ ಏನು ಬರ್ತಾ ಇದೆ, ಆ ಲಾರಿ ಹೊಗೆ ಉಗುಳ್ತಾ ಇದೆ, ಆ ಹೊಗೆ ನಾವು ಸೇವಿಸ್ತಾ ಇದ್ದೀವಿ, ನಮಗೆ ಅದರಿಂದ ಕ್ಯಾನ್ಸರ್ ಬರಬಹುದು ಅನ್ನೋ ವಿಚಾರ ಈ ಜನಕ್ಕೆ ಗೊತ್ತಿಲ್ವಲ್ಲ, ಇದು ಯಾವ ರೀತಿಯ ವಿದ್ಯೆಯನ್ನು ನಿಮ್ಮ ದೇಶದಲ್ಲಿ ನೀವು ಕೊಡ್ತಾ ಇದ್ದೀರಾ ಅಂತ ಕೇಳಿದರು. ನಾನು ಸತ್ಯ ಅಂತ ಒಪ್ಪಿಕೊಂಡೆ. ಅದೇ ರೀತಿ ಇಂಗ್ಲೆಂಡಲ್ಲಿ 1995 ಕೂಡ ನನಗೆ ಹಲವಾರು ಉದಾಹರಣೆ ಸಮೇತ ಅವರು ವಿವರಿಸಿದರು, ನಿಮ್ಮ ದೇಶ ಎಷ್ಟೊಂದು ಅವಿದ್ಯಾವಂತರ ದೇಶ, ಅವರು ಎಲ್ಲರೂ ವಿದ್ಯಾವಂತರು ಅಂತ ಹೇಳ್ತಾರೆ, ಆದರೆ ನಿಜವಾಗಲೂ ಅವರು ಅನಕ್ಷರಸ್ಥರು, ಅವಿದ್ಯಾವಂತರು ಅಂತೇಳಿ ಹಲವಾರು ಉದಾಹರಣೆ ಕೊಟ್ಟರು. ಅದರಲ್ಲಿ ಒಂದು ಉದಾಹರಣೆನ, ಒಂದು ಎರಡು ಉದಾಹರಣೆಗಳನ್ನು ನಾನು ತಮಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಭಾರತದಲ್ಲಿ ಬಹಳ ಜಾಣರು ಅನ್ನೋರ ಸಂಖ್ಯೆ 52% ಇದೆ, ಚೀನಾದಲ್ಲಿ 12% ಇದೆ, ಅಮೇರಿಕಾದಲ್ಲಿ ಕೇವಲ 3% ಇದೆ. ಆದರೆ ಅಮೇರಿಕಾ, ಚೀನಾ ಇವತ್ತು ಮುಂದುವರೆದ ರಾಷ್ಟ್ರಗಳು. ನಾವು 52% ಜಾಣರನ್ನು ಹೊಂದಿಬಿಟ್ಟು ನಾವು ಇನ್ನೂ ಮುಂದುವರಿಯುತ್ತಿರುವ ರಾಷ್ಟ್ರಗಳ ಪಟ್ಟಿಯಲ್ಲೇ ಇದ್ದೀವಿ. ಯಾಕೆ ಹೀಗೆ ಅಂದರೆ, ಅಮೇರಿಕಾದಲ್ಲಿ ಕೇವಲ 3% ಜಾಣರಿದ್ದರೂ ಕೂಡ ಇನ್ನೂ 97% ಜನರು ಜಾಣರು ಹೇಳ್ದಂಗೆ ಕೇಳ್ತಾರೆ. ಚೈನಾದಲ್ಲಿ ಕೂಡ ಕೇವಲ 12% ಜಾಣರಿದ್ದರೂ ಕೂಡ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿ ಯಾವುದೋ ಒಂದನ್ನು ಸಾಧನೆ ಮಾಡಬೇಕು, ನಮ್ಮ ದೇಶವನ್ನು ಮುಂದೆ ತರಬೇಕು ಅಂತ ಅವರು ಹೋಗ್ತಾರೆ. ಆದರೆ ನಮ್ಮಲ್ಲಿ 52% ಜಾಣರಿದ್ದರೂ ಕೂಡ ನಾನು ಒಬ್ಬಂಟಿಯಾಗಿ ಸಾಧನೆ ಮಾಡಬೇಕು ಅಂತ ಹೋಗ್ತಾನೆ, ಗುಂಪಾಗಿ ಹೋಗಬೇಕು ಅಂತ ಅದು ಹೋಗಲ್ಲ. ಮನೆಯಲ್ಲಿ ಸೊಸೆ ಏನಾದರೂ ಮುಂದುವರಿಬೇಕು ಅಂತಂದರೆ ಅತ್ತೆ ಕಾಲು ಹಿಡಿದು ಜಗ್ತಾಳೆ. ಹೀಗೆ ಪ್ರತಿಯೊಂದು ಮನೆಗಳಲ್ಲಿ ನಾವು ಸಮಸ್ಯೆಗಳನ್ನೇ
ತುಂಬಿಕೊಂಡು ಬಿಟ್ಟಿದ್ದೀವಿ. ಇದರಿಂದ ನಾವು ಹೊರಗೆ ಬರಬೇಕಿದೆ. ನಾವು ಒಂದು ದೇಶವಾಗಿ ನಾವೆಲ್ಲರೂ ಒಟ್ಟಾಗಿ ಇದು ನಮ್ಮ ದೇಶ, ಎಲ್ಲರೂ ನಮ್ಮವರು ಅನ್ನೋ ಒಂದು ಭಾವನೆಯನ್ನು ನಾವು ಬೆಳೆಸ್ಕೋಬೇಕಿದೆ. ಆ ರೀತಿಯ ಕೆಲಸಗಳನ್ನು ನಾವು ಮಾಡಬೇಕಿದೆ. ದೇಶಕ್ಕೋಸ್ಕರ ಒಳ್ಳೆಯ ಕೆಲಸ ಮಾಡಬೇಕಿದೆ. ನಮ್ಮ ಸಮಾಜಕ್ಕೋಸ್ಕರ, ನಮಗೋಸ್ಕರ ಒಳ್ಳೆಯ ಕೆಲಸಗಳನ್ನು ನಾವು ಮಾಡಬೇಕಿದೆ. ಈ ರೀತಿಯ ಒಂದು ಒಳ್ಳೆಯ ಕೆಲಸ ಯಾವುದು ಮಾಡಬೇಕಿದೆ ಪ್ರತಿಯೊಬ್ಬರು ಅಂತಂದರೆ, ಭಾರತೀಯ ವಸ್ತುಗಳನ್ನು ಬಳಸುವುದು. ಇಂಗ್ಲೆಂಡಲ್ಲಿ ನನಗೆ ಆ ವ್ಯಕ್ತಿ ಏನು ಹೇಳಿದರು ಅಂತಂದರೆ, ನಿಮ್ಮ ದೇಶದಲ್ಲಿ ಬೆಳಿಗ್ಗೆ ಎದ್ದೊಡನೆ ಹಲ್ಲುಜ್ಜಲು ಕೋಲ್ಗೇಟು, ಕ್ಲೋಸಪ್ಪು, ಸಿಬಾಕಾಗಳು, ಮೈ ತೊಳೆಯಲು ಲಕ್ಸ್, ಲಿರಿಲ್, ಲೈಫ್ ಬಾಯ್, ಡವ್ ಸೋಪುಗಳು, ಬಟ್ಟೆ ತೊಳೆಯಲು ರಿನ್, ಸರ್ಫ್, ಏರಿಯಲ್ ಸೋಪ್ ಪೌಡರ್ಗಳು, ಮುಖದ ಕಾಂತಿಗಾಗಿ ಫೇರ್ ಆ್ಯಂಡ್ ಲವ್ಲಿ ಪಾಂಡ್ಸ್, ಮನೆಯಲ್ಲಿ ಎಲ್ ಜಿ, ಸೋನಿ, ಸ್ಯಾಮ್ಸಂಗ್ ಟಿ ವಿಗಳು, ರೆಫ್ರಿಜರೇಟರ್ಗಳು, ವಾಷಿಂಗ್ ಮಷಿನ್ಗಳು, ಫಿಯಟ್, ಹುಂಡೈ ಕಾರುಗಳು, ವಿದೇಶಿ ಕಂಪನಿಗಳ ಗೊಬ್ಬರ ಬೀಜಗಳು, ಮಕ್ಕಳಿಗೆ ಕುಡಿಯಲು ಹಾರ್ಲಿಕ್ಸ್, ಕಾಂಪ್ಲಾನ್, ಬೋರ್ನ್ವಿಟಾಗಳು, ಕೋಕಾ ಕೋಲಾ, ಪೆಪ್ಸಿ, ವಿದೇಶಿ ಕಂಪನಿಗಳ ತಂಪು ಪಾನೀಯಗಳು, ನೀರು ಬಾಟಲ್ಗಳು, ಇವೇ ಬೇಕು ನೋಡಿ. ಇಷ್ಟೊಂದನ್ನು ಪ್ರತಿಯೊಂದು ಮನೆಯಲ್ಲೂ ಇವನ್ನೆಲ್ಲ ಹೆಚ್ಚು ಕಡಿಮೆ ನಾವು ಬಳಸ್ತಾ ಇದ್ದೀವಿ. ಇವತ್ತು ಎಲ್ಲ ವಿದೇಶಿ ಕಂಪನಿಗಳದ್ದೇ. ಇವೆಲ್ಲ ಪರದೇಶದ ಕಂಪನಿಗಳು. ಆ ದೇಶದ ವಸ್ತುಗಳನ್ನು ಖರೀದಿಸಿದರೆ ಅವುಗಳ ಲಾಭದ ಹಣ ಆ ದೇಶಗಳಿಗೆ ಹೋಗುತ್ತದೆ, ಆ ದೇಶ ಶ್ರೀಮಂತ ಆಗುತ್ತದೆ. ನಮ್ಮ ದೇಶದ ಹಣ ಇಲ್ಲೇ ಸುತ್ತಾಡ್ತಾ ಇದ್ದರೆ ನಾವು ಶ್ರೀಮಂತ ಆಗ್ತೇವೆ, ನಮಗದು ಅನುಕೂಲ ಅನ್ನೋ ಒಂದು ಇಷ್ಟು ಚಿಕ್ಕ ಒಂದು ಜ್ಞಾನ ನಿಮ್ಮ ದೇಶದ ವಿದ್ಯಾವಂತರಿಗೆ ಯಾಕೆ ಇಲ್ಲ ಅಂಥೇಳಿ ಅನ್ನೋ ಮಾತನ್ನು ಆ ಭಾರತೀಯರು ನನಗೆ ಅವತ್ತು 1995 ಇದನ್ನು ಕೇಳಿದರು. ಪರದೇಶಿ ವಸ್ತುಗಳಿಗೆ ಬದಲಿಯಾಗಿ ಅವುಗಳಿಗಿಂತ ಉತ್ತಮ ಟೆಕ್ನಾಲಜಿ ಹೊಂದಿದ ವಸ್ತುಗಳನ್ನು ನಾವು ತಯಾರು ಮಾಡಬೇಕು, ನೀನು ಮಾಡು ಅಂಥೇಳಿ ನಿಮ್ಮ ವಿದ್ಯಾರ್ಥಿಗಳನ್ನೇ ನೀವು ಯಾಕೆ ಪ್ರೇರೇಪಣೆ ಮಾಡಲ್ಲ? ಆಮೇಲೆ ಹೀಗೆ ನೀವು ಯಾವುದೇ ಒಂದು ಪ್ರೇರೇಪಣೆಯನ್ನು ನಿಮ್ಮ ವಿದ್ಯಾರ್ಥಿಗಳಿಗೆ ಕೊಡದೆ ಹೋದರೆ ಆ ವಿದ್ಯಾರ್ಥಿ ಉನ್ನತ ವ್ಯಾಸಂಗ ಪಡೆದು ಏನು ಉಪಯೋಗ? ಸುಮ್ಮನೆ ಯಾವುದೋ ಒಂದು ಕಡೆ ಹೋಗಿ ನೌಕರಿ ಮಾಡ್ಕೊತ ಇದ್ದರೆ ಅದರಿಂದ ಏನು ಉಪಯೋಗ? ದೇಶಕ್ಕೇನು ಒಳಿತಾಯಿತು ಅದರಿಂದ? ಆ ವಿದ್ಯಾಭ್ಯಾಸದಿಂದ ಇಷ್ಟು ಸಾಮಾನ್ಯ ಜ್ಞಾನವಿಲ್ಲದ ಭಾರತದ ವಿದ್ಯಾವಂತರನ್ನು ಅವಿದ್ಯಾವಂತರು ಎಂದು ಕರೆದರೆ ಏನು ತಪ್ಪು ಅಂತ ನಾನು ಕೇಳಿದ್ರೆ ಅವರು, ಆವಾಗ ನಾನು ಸುಮ್ಮನಾದೆ. ಯಾಕೆಂದರೆ ನನಗೆ ಆ ಉತ್ತರ ಇರಲಿಲ್ಲ ಅವ್ರಿಗೆ ಕೊಡಲಿಕ್ಕೆ. ಅದಕ್ಕೆ ಇದೆಲ್ಲ ನಮಗೆ ಅರ್ಥ ಆಗಬೇಕು. ನಮ್ಮ ದೇಶವನ್ನು ನಾವು ಶ್ರೀಮಂತತೆ ಅತ್ತ ಒಯ್ಯಬೇಕಾದ್ರೆ ನಾವು ವಿದೇಶಿ ವಸ್ತುಗಳನ್ನು ಬಿಡಬೇಕು. ವಿದೇಶಿ ವಸ್ತುಗಳು ನಮಗೆ ಬರೀ ನಮ್ಮಿಂದ ವಿದೇಶಿ ಕಂಪನಿಗಳು ನಮ್ಮಿಂದ ಬರೀ ದುಡ್ಡನ್ನು ಮಾತ್ರ ತೆಗೆದುಕೊಂಡು ಹೋಗಲ್ಲ, ನಮ್ಮ ಆರೋಗ್ಯವನ್ನು ಕೂಡ ದೋಚ್ತಾ ಇದ್ದಾವೆ. ಇವತ್ತು ಈ ಆರೋಗ್ಯವನ್ನು ನಾವು ಉಳಿಸ್ಕೋಬೇಕಿದೆ. ನಮ್ಮ ಆರೋಗ್ಯ ಉಳಿದ್ರೆ ಭಾರತ ಉಳಿಯುತ್ತೆ. ಅದಕ್ಕೆ ಈ ವಸ್ತುಗಳು ಅತಿ ಹೆಚ್ಚು ಸಂತಾನ ಶಕ್ತಿ ಹೀನತೆಗೂ ನಮಗೆ ಕಾರಣ ಆಗ್ತವೆ ವಿದೇಶಿ ವಸ್ತುಗಳು. ವಿದೇಶಿ ವಸ್ತುಗಳು ಸಂಪೂರ್ಣ ರಾಸಾಯನಿಕಮಯ. ಅವರಿಗೆ ನೈಸರ್ಗಿಕ ವಸ್ತುಗಳನ್ನು ಬಳಸಿ ವಸ್ತುಗಳನ್ನು ಮಾಡಲಿಕ್ಕೆ ಹೆಚ್ಚು ಕಡಿಮೆ ಬರೋದಿಲ್ಲ. ಆಮೇಲೆ ಆ ನೈಸರ್ಗಿಕ ವಸ್ತುಗಳು ಆ ದೇಶದಲ್ಲಿ ಸಿಗೋದೂ ಇಲ್ಲ. ನಮ್ಮ ದೇಶದಲ್ಲಿ ಇದ್ದಂತಹ ನೈಸರ್ಗಿಕ ವಸ್ತುಗಳ ಟೆಕ್ನಾಲಜಿ ಬೇರೆ ಯಾವ ದೇಶದಲ್ಲೂ ಇಲ್ಲ. ಅದಕ್ಕೆ ನಾವು ನೈಸರ್ಗಿಕ ವಸ್ತುಗಳನ್ನು ಬಳಸಬೇಕು. ನಮ್ಮ ನೈಜ ನಮ್ಮ ದೇಶೀ ಸಂಸ್ಕೃತಿಯನ್ನು ನಾವು ಬೆಳೆಸಬೇಕು. ಅದು ನಮ್ಮ ಆರೋಗ್ಯಕ್ಕೂ ಅತ್ಯಂತ ಉತ್ತಮ. ಹಾಗಾದರೆ ಏನು ಮಾಡಬೇಕು ನಾವು? ತಕ್ಷಣದಿಂದ ಏನು ಮಾಡಬೇಕು ಅಂತಂದರೆ, ನಾವು ಈಗ ನಮ್ಮ ಮನೆಗಳನ್ನು ಸ್ವಚ್ಛ ಮಾಡ್ಕೋಬೇಕು, ನಮ್ಮ ದೇಹವನ್ನು ಸ್ವಚ್ಛ ಮಾಡ್ಕೋಬೇಕು. ಪ್ಯೂರ್ ಹೋಮ್ ಆ್ಯಂಡ್ ಪ್ಯೂರ್ ಬಾಡಿ ಅಂತೇಳಿ ಹೇಳ್ತಾರೆ. ಆ ಕೆಲಸದಲ್ಲಿ ನಾವು ಇವತ್ತು ನಿರತರಾಗಬೇಕಿದೆ. ಡಿಟಾಕ್ಸ್ ಯುವರ್ ಕಿಚನ್ ಅಂತ ಹೇಳ್ತಾರೆ. ಅಂದರೆ ನಮ್ಮ ಅಡುಗೆ ಮನೆಗಳೆಲ್ಲ ನಾವು ಕ್ಲೀನ್ ಮಾಡ್ಕೋಬೇಕು. ಯಾವುದರಿಂದ ಕ್ಲೀನ್ ಮಾಡ್ಕೋಬೇಕು ಅಂತಂತಂದರೆ, ಅಲ್ಲಿಯ ಕೆಟ್ಟ ವಿಷ ವಸ್ತುಗಳನ್ನೆಲ್ಲವನ್ನು ಹೊರಗೆ ತೆಗೆದು ಬಿಸಾಕಬೇಕು. ಹೀಗೆ ಈಸ್ ಯುವರ್ ಹೋಮ್ ಮೇಕಿಂಗ್ ಯು ಸಿಕ್ ಅಂಥೇಳಿ ಡಾಕ್ಟರ್ ಪೀಟರ್ ಡಿಂಗ್ಲೆ ಅನ್ನೋರು ಒಂದು ಪುಸ್ತಕ ಬರೀತಾರೆ. ಅಂದರೆ ಮನೆಯೇ ನಿಮ್ಮನ್ನು ಕಾಯಿಲೆಗೆ ತಳ್ತಾ ಇದೆ, ಅದಕ್ಕೆ ಆ ಮನೆಯನ್ನು ಸ್ವಚ್ಛ ಮಾಡ್ಕೊಳ್ಳಿ ಫಸ್ಟು ಅಂಥೇಳಿ ಅವರು ಪುಸ್ತಕ ರೂಪದಲ್ಲಿ ಅದನ್ನು ಎಲ್ಲ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಆ ಪುಸ್ತಕದ ಕೆಲವು ವಿಚಾರಗಳನ್ನು ನಾನು ಮುಂದೆ ತಮಗೆ ಹೇಳ್ತಾ ಹೋಗ್ತೇನೆ. ನಾವು ನಮ್ಮ ಮನೆಯಿಂದ 5 ವಸ್ತುಗಳನ್ನು ತಕ್ಷಣಕ್ಕೆ ಹೊರಗೆ ಹಾಕಬೇಕು ಪ್ರತಿಯೊಬ್ಬದು ಮನೆಯಿಂದ. ಯಾವುದು ಈ 5 ವಸ್ತುಗಳು ಅಂತಂತಂದರೆ, ಮೊದಲನೇದ್ದು
ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ವಸ್ತುಗಳು ಯಾವುದು ತೆಳುವಾದ ಪ್ಲಾಸ್ಟಿಕ್ ಇರಲಿ ದಪ್ಪವಾದ ಪ್ಲಾಸ್ಟಿಕ್ ಇರಲಿ ಯಾವುದೇ ಇದ್ದರೂ ಅದು ಆರೋಗ್ಯಕ್ಕೆ ಹಾನಿಕರ ಅದನ್ನು ನಾವು ಹೊರಗೆ ಹಾಕಬೇಕು ಆಮೇಲೆ ಎರಡನೇ ವಸ್ತು ಕೀಟನಾಶಕ ಕೀಟನಾಶಕಗಳನ್ನು ಹೊಲಗದ್ದೆಗಳಲ್ಲಿ ಬಳಸಬಾರದು ಬಳಸಿ ಬೆಳೆದ ಆಹಾರವನ್ನು ನಾವು ನಮ್ಮ ಮನೆಗೆ ತೆಗೆದುಕೊಂಡು ಬರಬಾರದು ಅಂದರೆ ಸಾವಯವ ಬಳಸಬೇಕು ಇನ್ನು ಮೂರನೇದಾಗಿ ಸೌಂದರ್ಯವರ್ಧಕಗಳು ಎಲ್ಲ ಕಾಸ್ಮೆಟಿಕ್ಸನ್ನು ನಾವು ಇನ್ಕ್ಲೂಡಿಂಗ್ ಸೋಪ್ ಮೈಗಚ್ಚೋ ಬಟ್ಟೆ ಸೋಪು ಮೈಗಚ್ಚೋ ಸೋಪು ಪಾತ್ರೆ ತೊಳಿಲಿಕ್ಕೆ ಸೋಪು ಅವು ಎಲ್ಲವೂ ಕಾಸ್ಮೆಟಿಕ್ಸಲ್ಲೇ ಬರುತ್ತೆ ಬರೀ ಕ್ರೀಮು ಪೇಸ್ಟ್ಗಳು ಅಂತ ತಿಳ್ಕೊಬಾರ್ದು ಕಾಸ್ಮೆಟಿಕ್ಸ್ ಎಲ್ಲ ಕಾಸ್ಮೆಟಿಕ್ಸ್ಗಳನ್ನು ನಾವು ಹೊರಗೆ ಹಾಕಬೇಕು ಅದರ ಬದಲಿ ನೈಸರ್ಗಿಕ ವಸ್ತುಗಳನ್ನು ನಾವು ನಮ್ಮ ಮನೆಗೆ ತೆಗೆದುಕೊಂಡು ಬರಬೇಕು ಆಮೇಲೆ ನಮ್ಮ ಮನೆಯನ್ನು ನಾಲ್ಕನೇದಾಗಿ ಯಾವುದರಿಂದ ಮುಕ್ತಗೊಳಿಸಬೇಕು ಅಂತಂದರೆ ಮೈದಾದಿಂದ ನಮ್ಮ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಮೈದಾವನ್ನು ನಾವು ಬಳಸಬಾರ್ದು ಮೈದಾದಿಂದ ಯಾವ್ಯಾವ ಕಾಯಿಲೆಗಳು ಬರುತ್ತೆ ಏನಾಗುತ್ತೆ ಅನ್ನೋದನ್ನು ನಾನು ಮುಂದಿನ ಸಂಚಿಕೆಗಳಲ್ಲಿ ತಮಗೆ ವಿವರವಾಗಿ ತಿಳಿಸ್ತೇನೆ ಐದನೇದಾಗಿ ಸಕ್ಕರೆ ಮುಕ್ತ ಮಾಡ್ಕೋಬೇಕು ನಮ್ಮ ಮನೆಯನ್ನು ಸಕ್ಕರೆ ಮುಕ್ತ ಮಾಡಬೇಕು ನಮ್ಮ ಮನೆಗೆ ಸಕ್ಕರೆಯನ್ನು ತರಲೇಕೂಡದು ಅವಶ್ಯಕತೆ ಇದ್ದರೆ ಬೆಲ್ಲ ತರಬೇಕು ಬಿಟ್ಟರೆ ಸಕ್ಕರೆಯನ್ನು ಮನೆಗೆ ತರಬಾರ್ದು ಆ ರೀತಿ ಈ ಐದು ವಸ್ತುಗಳನ್ನು ನಮ್ಮ ಅಡುಗೆ ಮನೆಯಿಂದ ದೂರ ಇಟ್ಟರೆ ಈ ಐದು ವಸ್ತುಗಳು ನಾವು ದೂರ ಇಡೋದ್ರಿಂದ ನಮ್ಮ ಆರೋಗ್ಯ ತುಂಬ ಸುಧಾರಿಸುತ್ತೆ ಇನ್ನೂ ಕೆಲವರು ಇನ್ನೂ ಮತ್ತೆ ಏನೇನಾದರೂ ಇದ್ದರೆ ಹೇಳಿ ಅಂತ ಹೇಳ್ತಾರೆ ಮತ್ತು ಬೇರೆ ವಸ್ತುಗಳು ಯಾವುವು ಅಂತ ಕೇಳಿದರೆ ಇನ್ನೂ ಸ್ವಲ್ಪ ಕೆಲವೊಂದು ವಸ್ತುಗಳನ್ನು ಹೇಳ್ತೀನಿ ಎಲ್ಲವನ್ನೂ ಇಲ್ಲಿ ಹೇಳಲಿಕ್ಕಾಗಲ್ಲ ಮುಂದೆ ಸಂದರ್ಭ ಬಂದರೆ ಅವೆಲ್ಲವನ್ನು ನಾನು ಒಂದೊಂದಾಗಿ ತಮಗೆ ಪರಿಚಯ ಮಾಡಿಸ್ತಾ ಹೋಗ್ತೇನೆ ಮುಂದೆ ಆರನೇ ವಸ್ತು ಯಾವುದು ಅಂತಂದರೆ ಪೇಂಟು ಮನೆಗೆ ಪೇಂಟ್ ಮಾಡದೆ ಸುಣ್ಣ ಬಳಿಲಿಕ್ಕೆ ಪ್ರಯತ್ನ ಪಡಬೇಕು ಪೇಂಟ್ ಇವತ್ತು ಗ್ರೀನ್ ಪೇಂಟ್ಸ್ ಅಂದರೆ ನ್ಯಾಚುರಲ್ ಪೇಂಟ್ಸು ನಮ್ಮ ದೇಶದಲ್ಲಿ ಸಿಗ್ತಾ ಇಲ್ಲ ಅದಕ್ಕೆ ಸುಣ್ಣ ನ್ಯಾಚುರಲ್ ಆಗಿ ಸಿಗುತ್ತೆ ಅದನ್ನು ನಾವು ಬಳಸಬೇಕು ಪೇಂಟ್ ಮಾಡೋದು ಪೇಂಟ್ ಕೂಡ ರಾಸಾಯನಿಕ ಅದಕ್ಕೆ ಅದನ್ನು ಬಳಸಬಾರ್ದು ಆಮೇಲೆ ಟೂತ್ಪೇಸ್ಟು ಬ್ರಷ್ಷು ನಾವು ಬೆಳಿಗ್ಗೆ ಎದ್ದ ಕೂಡಲೇ ಹಲ್ಲುಜ್ಜಲಿಕ್ಕೆ ಟೂತ್ಪೇಸ್ಟು ಬ್ರಷ್ಷು ಹಿಡಿದು ಹಲ್ಲುಜ್ತೀವಿ ಅದನ್ನು ಕೂಡ ನಾವು ಬಳಸಬಾರ್ದು ಈ ಎಲ್ಲ ವಿಚಾರಗಳನ್ನು ನಾನು ಹೆಚ್ಚು ವಿವರವಾಗಿ ನಾನು ಮುಂದೆ ತಗೊಳ್ಳೋನಿದ್ದೀನಿ ಅದಕ್ಕೆ ಈಗ ನಾನು ಸುಮ್ಮನೆ ಶಾರ್ಟಾಗಿ ತಮಗೆ ಹೇಳ್ತಾ ಇದ್ದೀನಿ ಈ ವಸ್ತುಗಳನ್ನೆಲ್ಲ ಇಂದಿನಿಂದನೇ ಬಿಟ್ಟುಬಿಡಿ ಒಂದು ಬಳಕೆನ ಮುಂದೆ ನಿಮಗೆ ವಿವರಗಳು ಗೊತ್ತಾದಾಗ ನೀವು ಎಷ್ಟು ಒಳ್ಳೆಯ ಕೆಲಸ ಮಾಡಿದ್ದೀರಾ ಅಂಥೇಳಿ ನಿಮಗೆ ಅರ್ಥ ಆಗುತ್ತೆ ಇನ್ನು ಸಾಧ್ಯವಾದರೆ ನಮ್ಮ ಮನೆಯಲ್ಲಿ ಟೀ ಕಾಫಿ ಮಾಡದೇ ಇರೋದು ಟೀ ಕಾಫಿ ಬಿಟ್ಟು ನಾವು ಕಷಾಯ ಕುಡಿಲಿಕ್ಕೆ ಪ್ರಾರಂಭ ಮಾಡಬೇಕು ಆಮೇಲೆ ಹಾಲು ಹಾಲು ಜರ್ಸಿ ಹಸುವಿನ ಹಾಲನ್ನು ತೆಗೆದುಕೊಳ್ಳದೇ ಇರೋದು ಬಿಟ್ಟುಬಿಡೋದು ಅದನ್ನು ಹಾಲು ಅದೇ ಹಾಲು ಸಿಗ್ತಾ ಇದ್ದರೆ ನಾಟಿ ಹಸುವಿನ ಹಾಲು ಸಿಕ್ಕರೆ ಹಾಲು ಬಳಸಬೇಕು ಇಲ್ಲದೇ ಇದ್ದರೆ ಜರ್ಸಿ ಹಸುವಿನ ಹಾಲು ಸಿಕ್ಕರೆ ಅದನ್ನು ಬಳಸಬಾರ್ದು ಇನ್ನು ಎಮ್ಮೆ ಹಾಲು ಸಿಕ್ಕರೆ ಅದು ಪರವಾಗಿಲ್ಲ ಎಮ್ಮೆ ಹಾಲು ಬಳಸ್ಬೋದು ಹಾಲಿನ ಕುರಿತು ಕೂಡ ನಾನು ವಿವರವಾಗಿ ಮುಂದೆ ತಮಗೆ ಹೇಳ್ತೇನೆ ಅದೇ ರೀತಿ ನೀರು ಕುಡಿಯುವ ನೀರು ನೋಡಿ ಈ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿತ್ತು ನಾನು ಸ್ಲೋಲಿ ಹೋಗ್ತಾ ಕುಡಿಯುವ ನೀರಿಗೆ ಬಂದು ನಿಂತೆ ಈಗ ಕುಡಿಯುವ ನೀರಿನಲ್ಲಿ ಮುನ್ಸಿಪಾಲ್ಟಿಯವರು ಕ್ಲೋರಿನ್ ಎಂಬ ವಿಷ ಹಾಕಿರ್ತಾರೆ ಆ ವಿಷ ನಮ್ಮ ಫಿಲ್ಟ್ರಲ್ಲಿ ಹೊರಗೆ ಬರುವಾಗ ಅದು ಇನ್ನೂ ಹೆಚ್ಚಿನ ವಿಷ ಆಗುತ್ತೆ ಹೀಗಾಗಿ ನಾವು ಫಿಲ್ಟರ್ ನೀರು ಸೇವಿಸಬಾರ್ದು ಆಮೇಲೆ ಮುನ್ಸಿಪಾಲ್ಟಿಯವರಿಗೆ ಕ್ಲೋರಿನ್ ಹಾಕಲಿಕ್ಕೆ ಹಾಕೋದನ್ನು ತಪ್ಪಿಸ್ಬೇಕು ಅವರಿಗೆ ಆ ಕುರಿತು ತಿಳಿಸಿ ಹೇಳಬೇಕು ಸರ್ಕಾರಗಳು ರಾಜಕಾರಣಿಗಳು ಯಾರಾದರೂ ಈ ಕಾರ್ಯಕ್ರಮ ವೀಕ್ಷಿಸ್ತಿದ್ರೆ ಆ ಕೆಲಸದಲ್ಲಿ ಅವರು ನಿರತರಾಗಬೇಕು ಅಂತೇಳಿ ನಾನು ಹೇಳ್ತೀನಿ ಆಮೇಲೆ ರೆಡಿಮೇಡ್ ಫುಡ್ಡು ಮಾರ್ಕೆಟಿಂದ ಎಲ್ಲವೂ ಸಿಗ್ತಾವಂತ ಉಪ್ಪಿನಕಾಯಿ ಚಟ್ನಿ ಪುಡಿ ಸಂಡಿಗೆ ಎಲ್ಲವನ್ನು ನಾವು ಮಾರ್ಕೆಟಿಂದನೇ ತೊಗೊಂಡು ಬರ್ತೀವಿ ಅದರಲ್ಲೆಲ್ಲ ಪ್ರಿಸರ್ವೇಟಿವ್ಸ್ ಇರುತ್ತೆ ರಾಸಾಯನಿಕಗಳಿರುತ್ತೆ ಅದಕ್ಕೆ ಇವುಗಳನ್ನೆಲ್ಲವನ್ನು ಬಿಟ್ಟು ಹೊರತಾದ ಮನೆಯನ್ನು ನಾವು ನಮ್ಮದಾಗಿಸ್ಕೋಬೇಕು ಆವಾಗ ಆರೋಗ್ಯ ನಮ್ಮದಾಗುತ್ತೆ ಎಲ್ಲ ವಿಚಾರಗಳ ಕುರಿತು ಹೆಚ್ಚಿನ ವಿವರಗಳನ್ನು ಇನ್ನು ಮುಂದಿನ ಸಂಚಿಕೆಯಿಂದ ನಾವು ಹಂಚಿಕೊಳ್ಳೋಣ ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಈ ಕಾರ್ಯಕ್ರಮ ವೀಕ್ಷಿಸಿದ್ದಕ್ಕಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇನೆ ಬಸವಲಿಂಗ.